ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಎರಡು ವಿಧವಾದ ಪಾಪಿಗಳು ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಟು ಫೈವ್ ಫೈವ್ ಪುಟದ ಸಂಖ್ಯೆ ನೂರ ಮೂರು ನೂರ ನಾಲ್ಕು ಆಮೇಲೆ ಆತನು ಆ ಹೆಂಗಸಿಗೆ ಹೇಳಿದ್ದು ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ತನಗೆ ಕ್ಷ ಕ್ಷಮೆ ತಂದುಕೊಟ್ಟಿದ್ದು ತನ್ನ ಕಣ್ಣೀರಲ್ಲ ತನ್ನನ್ನು ಕ್ಷಮಿಸುವಂತೆ ಮಾಡಿದ್ದು ಆ ಲೇಪನ ದ್ರವ್ಯದ ಬೆಲೆಯಲ್ಲ ಆದರೆ ಯಾವುದು ಆತನ ದೃಷ್ಟಿಯಲ್ಲಿ ಸಂತೋಷವನ್ನುಂಟು ಮಾಡಿದ್ದು ಮತ್ತು ಯಾವ ಕಾರಣದಿಂದ ಆಕೆಯ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದರೆ ಆಕೆಯ ನಂಬಿಕೆ ಎಂಬುವುದನ್ನು ಆಕೆಯು ತಿಳಿಯಬೇಕೆಂದು ಆತನು ಆಶಿಸಿದ್ದನು ಆಕೆಯು ತನ್ನ ಪಾಪಮಯ ಸ್ಥಿತಿಯನ್ನು ಗ್ರಹಿಸಿಕೊಂಡಿದ್ದು ಮಾತ್ರವಲ್ಲದೆ ಈ ದಿವ್ಯ ಬೋಧಕನಿಗೆ ತನ್ನ ಪಾಪವನ್ನು ಕ್ಷಮಿಸಿ ತನ್ನನ್ನು ಪುನರುದ್ಧರಿಸುವುದಕ್ಕೆ ಅಧಿಕಾರವಿರುವುದನ್ನು ಗ್ರಹಿಸಿಕೊಂಡಿದ್ದಳು ಮತ್ತು ಇದನ್ನು ನಂಬಿದವಳಾಗಿ ಈ ಪ್ರಕಾರವೇ ನಡೆದುಕೊಂಡಿದ್ದಳು ಮತ್ತು ತಾನು ಸ್ವೀಕರಿಸಿದ ಪ್ರತಿಫಲವು ಈ ನಂಬಿಕೆಯನ್ನು ಪ್ರಯೋಗಿಸಿದ ಕಾರಣದಿಂದ ಎಂಬುವುದನ್ನು ಆಕೆಯು ಅರಿತಿರಬೇಕೆಂದು ನಮ್ಮ ಕರ್ತನು ಆಶಿಸಿದ್ದನು ಕರ್ತನ ಜನರ ಪರವಾಗಿರುವ ಆತನ ಅನುಗ್ರಹಗಳೆಲ್ಲವುಗಳ ಸಂಗತಿಯು ಹೀಗೆಯೇ ಎಂಬುದನ್ನು ನಾವು ಅರಿತುಕೊಳ್ಳಬಹುದು ನಾವು ಕಣ್ಣೀರಿನ ಸಹಿತವಾಗಿ ಪಶ್ಚಾತ್ತಾಪದಿಂದ ಕರ್ತನ ಬಳಿಗೆ ಬಂದರೆ ಅವು ಫಲಪ್ರದವಾಗುವುದಿಲ್ಲವೆಂಬುವುದನ್ನು ನಾವು ತಿಳಿಯಬೇಕು ನಾವು ಕಾಣಿಕೆಗಳನ್ನು ನೀಡಿದ್ದಲ್ಲಿ ಅವು ಫಲಪ್ರದವಾಗುವುದಿಲ್ಲವೆಂಬುವುದನ್ನು ನಾವು ತಿಳಿಯಬೇಕು ಕರ್ತನಿಗೆ ನಮ್ಮ ನಂಬಿಕೆಯನ್ನು ಅರ್ಪಣೆ ಮಾಡಿ ಪಾಪಗಳನ್ನು ಕ್ಷಮಿಸುವ ಮತ್ತು ನಮ್ಮನ್ನು ಎಲ್ಲ ಅನೀತಿಯಿಂದ ಶುದ್ಧ ಮಾಡುವ ಅಧಿಕಾರವನ್ನು ಹೊಂದಿರುವವನು ಈತನೇ ಎಂಬುವುದನ್ನು ಅಂಗೀಕರಿಸದ ಹೊರತು ಕಣ್ಣೀರುಗಳಾಗಲಿ ಇಲ್ಲವೇ ಕಾಣಿಕೆಗಳಾಗಲಿ ಯಾವ ಪ್ರಯೋಜನಕ್ಕೂ ಬಾರವು ಕ್ರಿಸ್ತಿಯ ಮಾರ್ಗದ ಆರಂಭದಲ್ಲಿ ಇದು ಅವಶ್ಯವಾಗಿರುವುದು ಮಾತ್ರವಾಗಿರದೆ ಈ ಬಗೆಯ ನಂಬಿಕೆಯು ಆ ಪ್ರಯಾಣದ ಪರ್ಯಂತರವೂ ಅವಶ್ಯವಾಗಿರುವುದು ನಾವು ನಂಬಿಕೆಯಲ್ಲಿ ಮುಂದುವರಿಯದಿದ್ದಲ್ಲಿ ಅಭಿವೃದ್ಧಿಯಾಗಲಾರೆವು ನಮ್ಮ ಕ್ರಿಸ್ತಿಯ ನಡತೆ ಮತ್ತು ಅನುಭವಗಳ ಆರಂಭದಿಂದ ಅಂತ್ಯದವರೆಗೂ ನಿನ್ನ ನಂಬಿಕೆಯಂತೆಯೇ ನಿನಗಾಗಲಿ ಎಂಬುವುದು ನಮ್ಮ ಕರ್ತನು ತನ್ನ ಶಿಷ್ಯರೆಲ್ಲರೊಡನೆ ನಡೆದುಕೊಳ್ಳುವ ವಿಧಾನವೆಂದು ಕಾಣುತ್ತದೆ ಹೀಗಿದ್ದಲ್ಲಿ ನಮ್ಮ ಕರ್ತನ ಮೇಲೆ ಇಡುವ ನಿರಂತರವಾದ ನಂಬಿಕೆಯು ಈ ಪಾಪದ ಕೇಂದ್ರವಾಗಿರುವ ಅಂಶ ಅಂದರೆ ಆತನು ನಮ್ಮನ್ನು ಗಮನಿಸದಿರುವಾಗಲೂ ನಾವು ನಂಬಿಕೆಯುಳ್ಳವರಾಗಿರುವುದು ಮತ್ತು ಎಲ್ಲ ಆತ್ಮಿಕ ಮತ್ತು ಲೌಕಿಕ ವಿಷಯಗಳು ಅಭಿವೃದ್ಧಿಯಾಗುತ್ತಿರುವಾಗಲೂ ನಾವು ನಂಬಿಕೆಯುಳ್ಳವರಾಗಿರುವುದು ಅಲ್ಲದೆ ಲೌಕಿಕ ಪ್ರಭಾವ ಶಕ್ತಿಗಳೆಲ್ಲವೂ ನಮಗೆ ವಿರೋಧವಾಗಿರುವಾಗಲೂ ನಂಬಿಕೆಯಲ್ಲಿ ಅದೇ ರೀತಿಯಲ್ಲಿ ಬಲವು ಬಲವುಳ್ಳವರಾಗಿರುವುದು ಈ ಪಾಠದ ಕೇಂದ್ರಾಂಶ ಲೋಕವನ್ನು ಜಯಿಸುವಂಥದ್ದು ಯಾವುದೆಂದರೆ ಎಲ್ಲ ಸ್ಥಿತಿಗತಿಗಳಲ್ಲಿಯೂ ಕರ್ತನ ಒಳ್ಳೆಯತನ ಮತ್ತು ನಂಬಿಗಸ್ತಿಕೆಯ ಮೇಲೆ ಪೂರ್ಣ ಭರವಸದಿಂದ ಆತನನ್ನು ಎದುರು ನೋಡುವಂಥ ಹಾಗೂ ನಾವು ಆತನ ಜನರಾಗಿರುವ ಕಾರಣದಿಂದ ಆತನ ವಾಗ್ದಾನ ಅನುಸಾರ ಎಲ್ಲ ಕಾರ್ಯಗಳು ಅಂತ್ಯದಲ್ಲಿ ನಮ್ಮ ಹಿತಕ್ಕಾಗಿ ಅನುಕೂಲಿಸುವುದೆಂದು ನಂಬುವ ನಂಬಿಕೆಯೇ